ವೀಕ್ಷಕರೇ, ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಗುಜರಾತ್ನಲ್ಲಿ 2002ರಲ್ಲಿ ನಡೆದ ಗಲಭೆ ಹಿಂಸಾಕೃತ್ಯಗಳ ಬಗ್ಗೆ ತನಿಖೆ ನಡೆಸಿ ಅಂದಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಮತ್ತು 63 ಜನರ ಮೇಲಿದ್ದ ಆರೋಪವನ್ನು ಸುಪ್ರೀಂ ಕೋರ್ಟ್ ಮುಕ್ತಗೊಳಿಸಿದೆ ಎಂದು ತುಮಕೂರಿನಲ್ಲಿ ರಾಜ್ಯ ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ತಿಳಿಸಿದರು. इस संबंध राज्य बीजेपी वक्तार एम जी महेश तुमकूर सुद्दिगोष्ठी मतना अंदिन मुख्यमंत्री आगिद्द नरेंद्र मोदी गोद्रा प्रकरण सिलुकिसलु यूपीए मत्तु यडपक्षगळु 60 विविध तनिखा संस्थेगळ मूलक तनिखे नडेसुव मुखेन षड्यंत्रगळन्नु माडलागित्तेंदु महेश आरोपिसिद्दारे. ಮೋದಿ ಮತ್ತು 63 ಜನರನ್ನು ಪದೇ ಪದೇ ಕೋರ್ಟ್ಗೆ ಅಲಿಸುವಂತೆ ಮಾಡುವ ಮೂಲಕ ರಾಜಕೀಯವಾಗಿ ಮುಗಿಸಲು ಹೊರಟಿದ್ದಾರೆಂದು ಹೇಳಿದ ಮಹೇಶ್ ರವರು ಸಾವಿನ ಸರದಾರ ಮೋದಿ ಎಂದು ಎಲ್ಲೆಡೆ ಬಿಂಬಿಸಲಾಗಿತ್ತೆಂದು ತಿಳಿಸಿದರು. ಇಷ್ಟು ದೀರ್ಘಾವಧಿ ಒಬ್ಬ ವ್ಯಕ್ತಿಯನ್ನ ಚಾರಿತ್ರವನ್ನು ಹರಣ ಮಾಡತಕ್ಕಂಥದ್ದು ರಾಜಕೀಯವಾಗಿ ಮುಗಿಸಬೇಕು ಅಂತ ಮಾಡಿದಂತ ಈ ಹುನ್ನಾರ ಸುಪ್ರೀಂ ಕೋರ್ಟಿನ ತೀರ್ಪಿನ ನಂತರ ಇವತ್ತು ಜಗ್ಗಜಾರಿಯಾಗಿದೆ. ಕಾಂಗ್ರೆಸ್ ಯಾವ ಹಂತಕ್ಕೆ ನೈತಿಕವಾಗಿ ಕೆಳಗೆ ನಿಂತಿದೆ? ನಾನು ಕಾಂಗ್ರೆಸ್ ಒತ್ತಾಯ ಮಾಡ್ತೇನೆ, ತಮಗೆ ಕಿಂಚಿತ್ತು ಅದು ಸಾರ್ವಜನಿಕ ಜೀವನದಲ್ಲಿ ಕೋರ್ಟ್ದು ಕಾಪಿ ಇದೆಯಾ? ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ನಾನು ಹೇಳಿರ್ತಕ್ಕಂಥ ಅಬ್ಸರ್ವೇಷನ್ ಏನು ನಾನು ಉಲ್ಲೇಖ ಮಾಡಿದ್ದೇನೆ ನಿಮಗೆ, ಒಂದು ರಾಜಕೀಯ ಪಾರ್ಟಿಯ ಹುನ್ನಾರ ಮತ್ತೆ ಪದೇ ಪದೇ ಮತ್ತೆ ಇನ್ನೂ ಒಂದು ನಮ್ಗೆ ವಿಶೇಷ ಅಂತಕ್ಕಂಥ ತೀರ್ಪಲ್ಲಿ ಕೊಟ್ಟಿದ್ದು ಅಂತಂದ್ರೆ ಮತ್ತೊಮ್ಮೆ ಮಗದೊಮ್ಮೆ ಅಪೀಲ್ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಯ್ತು, ಹೈಕೋರ್ಟ್ ಆಯ್ತು, ಸುಪ್ರೀಂ ಕೋರ್ಟ್ ಆಯ್ತು. ಸುಪ್ರೀಂ ಕೋರ್ಟ್ ಆದ್ಮೇಲೆ ಮತ್ತೆ ಎಂತ ತೀರ್ಪು ಕೊಟ್ಟರು ಅದಕ್ಕೆ ಅವಕಾಶ ಇರುತ್ತೆ ಅಪೀಲ್ ಹೋಗ್ಲಿಕ್ಕೆ. ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮತ್ತಿನ್ಯಾವುದು ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತ. ಇನ್ನು ಸುಪ್ರೀಂ ಕೋರ್ಟ್ ನೇಮಿಸಿದ್ದ ತಹಕಾ ತಂಡದ ಮುಖ್ಯಸ್ಥ ರಾಘವನ್ ರವರು ನೀಡಿದ್ದ ವರದಿ ಆಧಾರದ ಮೇಲೆ ಮೋದಿ ಮತ್ತು 63 ಜನರ ಮೇಲಿದ್ದ ಆರೋಪವನ್ನು ಸುಪ್ರೀಂ ಕೋರ್ಟ್ ಮುಕ್ತಗೊಳಿಸಿದೆ ಎಂದರು. ಒಬ್ಬ ಎಡಪಂಥೀಯ ಆಕ್ಟಿವಿಸ್ಟ್ ತೀಸ್ತಾ ಸಿಲ್ವಾಡ್ ಅಂತ ಕೇಳಿದ್ಬೋದು, ಆಕೆ ಅಂತೂ ಇಡೀ ಜಗತ್ತಿನಲ್ಲಿ ಮೋದಿ ಅವರ ಮೇಲೆ ಈ ತರ ಒಂದು ಕಳೆದ 20 ವರ್ಷಗಳ ಕಾಲ ಇದೇ ಪ್ರಯತ್ನವನ್ನು ಮಾಡಿದೆ. ಆದರೆ ಇವತ್ತು ಸತ್ಯ ಜಗ ಜಾಹೀರಾಗಿದೆ. ಕಾಂಗ್ರೆಸ್ಸಿನ ಈ ಗೋಮುಖತನ, ಈ ಷಡ್ಯಂತ್ರ, ಈ ರಾಜಕೀಯ ಪಿತೂರಿ ಜನ ಅರ್ಥ ಮಾಡಿಕೊಂಡು ಪದೇ ಪದೇ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಮೋದಿಯವರು ಯಾಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಈ ಇವಿ ಡಿಸೈನ್ ಮಾಡಿದ್ರಲ್ಲ ಕಾಂಗ್ರೆಸ್ನವರು, ಅದು ಜನರಿಗೆ ಅರ್ಥ ಆಗ್ತದೆ. ನಾನು ಈ ಕೂಡಲೇ ಮೋದಿಯವ್ರನ್ನ ಮೋಟಾ ಸೌದಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಸ್ವತಃ ಜಾಮೀನಲ್ಲಿರ್ತಂಥವ್ರು ಇಡಿ ತನಿಖೆಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಕ್ಕಂಥವ್ರು ಇವತ್ತು ಇಡಿ ಬಂದು ಹೇಳಿದೆ. ನಿನ್ನೆ ರಾಹುಲ್ ಗಾಂಧಿ ಹೇಳಿದ್ರು ಇಡಿ ನನ್ನನ್ನು ನೋಡಿದ್ದು ಬೆರಗಾಗ್ಬಿಟ್ಟು ನನ್ನ ಸಂಯಮವನ್ನು ನೋಡಿ ಅಂತ. ಇವತ್ತು ಇಡಿ ಅಫಿಷಿಯಲ್ ರಿಜೆಕ್ಟ್ ಅದನ್ನು ರಿಜೆಕ್ಟ್ ಮಾಡಿದ್ದೆ. ಸುಳ್ಳು ಸುದ್ದಿಗಳನ್ನು ರಾಹುಲ್ ಗಾಂಧಿ ಹಬ್ಬಿಸಿದರೆ ರಾಹುಲ್ ಗಾಂಧಿ ನಾವು ಕೇಳಿರ್ತಕ್ಕಂಥ ಒಂದಿಗೂ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ, ಮತ್ತೊಮ್ಮೆ ಅವಶ್ಯಕತೆ ಇದೆ ಅಂತ ಇಡೀ ವರ್ಷ ಪಡ್ತೀನಿ ಕೊಟ್ಟಿದ್ದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮಾಧ್ಯಮವನ್ನು ಬಳಸ್ಕೊಂಡು ಬೇರೆ ಬೇರೆ ಆ ವೇದಿಕೆಗಳನ್ನು ಬಳಸ್ಕೊಂಡು ಭಾರತವನ್ನು ಹೇಗೆ ಡಿಮೋನೈಸ್ ಮಾಡ್ತಾ ಇದ್ದಾರೆ. ಇನ್ನು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿಶಂಕರ್, ಮುಖಂಡರುಗಳಾದ ಸದಾಶಿವಯ್ಯ, ಕೆಪಿ ಮಹೇಶ್, ಜಗದೀಶ್ ಸ್ಮಾರ್ಟ್ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಭಾನುವಾರದಂದು ನವಸಂಕಲ್ಪ ಚಿಂತನಾ ಶಿಬಿರವನ್ನು ತುಮಕೂರಿನ ಹೊರವಲಯದ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರವನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸುವವರೆಂದು ವಿಧಾನ ಪರಿಷತ್ ಸದಸ್ಯ ರಮೇಶ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಂದು ಬೆಳಗ್ಗೆ 8ರಿಂದ ಸಂಜೆ 6ರವರೆಗೆ ಶಿಬಿರ ನಡೆಯಲಿದ್ದು ಆ ಶಿಬಿರದ ಪ್ರಯುಕ್ತ ವಿವಿಧ ಸಮಿತಿಗಳನ್ನು ರಚನೆ ಮಾಡಲಾಗಿದ್ದು ಆಯಾ ಸಮಿತಿಯವರು ವಿವಿಧ ವಿಷಯಗಳ ಕುರಿತು ಚರ್ಚೆ ಮಾಡುವವರೆಂದು ರಮೇಶ್ ರವರು ಹೇಳಿದರು. ಅದೇ ರೀತಿ ಜಿಲ್ಲಾ ಯುವ ಮಹಿಳಾ ಶಿಕ್ಷಣ ಮತ್ತು ಉದ್ಯೋಗ ಸಮಿತಿಗೆ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಬೆಮೆಲ್ ಕಾಂತರಾಜ್ ಅವರು ವಹಿಸ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲಾ ರಾಜಕೀಯ ಸಂಬಂಧ ಕೆ ಪಿ ಸಿ ಕಾರ್ಯಕ್ರಮಗಳು ಅನುಷ್ಠಾನ ಸಮಿತಿಗೆ ನಮ್ಮ ಮಾಜಿ ಶಾಸಕರಾದಂಥ ಡಾಕ್ಟರ್ ರಫೀಕ್ ಅಹಮದ್ ಅವರ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ.
ಇದರಲ್ಲಿ ಈ ಎಲ್ಲ ಸಮಿತಿಯ ಅಡಿಯಲ್ಲಿ ಒಬ್ಬರು ಸಂಚಾಲಕರು ಇರ್ತಾರೆ ಮತ್ತು ಸುಮಾರು 70 80 ಜನ ಸದಸ್ಯರು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇರತಕ್ಕಂತ ಹಲವಾರು ಮುಖಂಡರುಗಳು ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ಸಮಿತಿಗಳಲ್ಲಿ ಪ್ರತಿಯೊಂದು ಸಮಿತಿಯಲ್ಲಿ 70 80 ಜನ ಅದರಲ್ಲಿ ಪಾಲ್ಗೊಳ್ಳುತ್ತಾರೆ ಅವರ ಒಂದು ವಿಷಯವನ್ನು ಮಂಡಿಸಬಹುದು ಚರ್ಚೆ ಮಾಡಬಹುದು ಈ ವಿಷಯವನ್ನು ಆಯಾ ಸಮಿತಿಗೆ ಆ ಒಂದು ಸಮಿತಿಗೂ ನಾವು ಈ ಒಂದು ವೆನ್ಯೂಲ್ಲಿ ಈ ಒಂದು ಸಭಾಂಗಣದಲ್ಲಿ ಪ್ರತ್ಯೇಕವಾಗಿ ಒಂದು ಡಿವಿಷನ್ಸ್ ಮಾಡಿರ್ತಾರೆ ಆ ಡಿವಿಷನಲ್ಲಿ ಆಯಾ ಸಮಿತಿಯವರು ಅಲ್ಲಿ ಚರ್ಚೆ ಮಾಡಿ ಅವರ ಒಂದು ವಿಷಯವನ್ನು ಕೇಂದ್ರದ ಒಂದು ಏನಿರುತ್ತೆ ನಮ್ಮ ಇಲ್ಲಿ ಅದರ ಮುಂದೆ ಮಂಡಿಸ್ತಕ್ಕಂಥದ್ದು ಸಾಯಂಕಾಲ ಆಗುತ್ತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲದೆ ವಿವಿಧ ಸಂಘ ಸಂಸ್ಥೆಯವರು ಆಹ್ವಾನಿಸಲಾಗಿದ್ದು ಈ ಶಿಬಿರಕ್ಕೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದರು ಇನ್ನು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ರವರು ಮಾತನಾಡಿ ಪಕ್ಷಕ್ಕೆ ಸಲಹೆ ನೀಡುವ ಉದ್ದೇಶದಿಂದ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಇದು ಕೆಪಿಸಿಸಿ ಅಧ್ಯಕ್ಷರ ದೂರದೃಷ್ಟಿಯಾಗಿದೆ ಎಂದರು ರಾಜಕಾರಣದ ವ್ಯವಸ್ಥೆ ಇವತ್ತು ನಮ್ಮ ಸಂವಿಧಾನಕ್ಕೆ ಒಂದು ಛಾಯೆ ಕಪ್ಪು ಮೋಡ ಛಾಯೆ ಆಗಿರುವಂಥದ್ದು ಬಹಳ ದುರ್ದೈವ ಅಂತಲೇ ಹೇಳಲಿಕ್ಕೆ ಇಚ್ಛಪಡ್ತೇನೆ ಇವತ್ತಿನ ದಿನ ಪ್ರತಿ ಸ್ಟೇಟಲ್ಲೂ ನೀವೇ ಅಬ್ಸರ್ವ್ ಮಾಡಿ ನೀವು ಒಂದು 2-6 ತಿಂಗಳಿದ್ದಂಗೆ ಅಲ್ಲಿ ಇಡಿಯವರು ಸಿ ಬಿ ಐವರು ಹೋಗಿ ವಿರೋಧ ಪಕ್ಷದವ್ರನ್ನ ಅವ್ರ ಧ್ವನಿನ ಅಡಗಿಸೋ ಅಂಥ ಒಂದು ವಿನೂತನವಾದಂಥ ಪ್ರಯತ್ನಗಳು ಮಾಡ್ತಿರೋಂಥದ್ದನ್ನು ಇವತ್ತು ಇಡೀ ಭಾರತ ನೋಡ್ತಾ ಐತೆ ಇದು ಎಷ್ಟು ದಿನ ಈ ಕಾರ್ಯಕ್ರಮ ಅವ್ರದ್ದು ನಡೆಯುತ್ತೋ ಜನರು ಬೇಸರದಲ್ಲಿದ್ದಾರೆ ನಾವು ಮೊನ್ನೆ ಡೆಲ್ಲಿಲಿ ಹೋದಾಗಲೂ ಎಲ್ಲ ಸ್ಟೇಟ್ ಅವರು ಇದೇ ಮಾತಾಡ್ತಿದ್ರು ಇನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಮಾಜಿ ಸಚಿವ ಟಿಬಿ ಜಯಚಂದ್ರ ಮಾಜಿ ಶಾಸಕರಾದ ಡಾಕ್ಟರ್ ರಫೀಕ್ ಅಹಮದ್ ಷಡಕ್ಷರಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಹಾಲಪ್ಪ ಮುಖಂಡರಾದ ಇಕ್ಬಾಲ್ ಅಹಮದ್ ಪಾವಗಡ ವೆಂಕಟೇಶ್ ಮತ್ತಿತರರು ಪಾಲ್ಗೊಂಡಿದ್ದರು ಸುದ್ದಿಗೋಷ್ಠಿಗೆ ಮುನ್ನ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಗುಬ್ಬಿಯ ಕುರಿಮೂರ್ತಿ ಕೊಲೆ ಮಾಡಿದ 13 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಕನಕಪುರ ಬಳಿಯ ಹಾರುಹಳ್ಳಿ ಬಳಿಯ ಫಾರಂ ಹೌಸ್ನಲ್ಲಿ ಅವಿತುಕೊಂಡಿದ್ದ ಆರೋಪಿಗಳನ್ನ ಪತ್ತೆ ಮಾಡಿ ಬಂಧಿಸಿದ್ದಾರೆ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿದೆ ಎಂದು ಎಸ್ಪಿ ರಾಹುಲ್ ಕುಮಾರ್ ಶಾಪುರ್ವಾಡ್ ಹೇಳಿದರು ಈ ತಿಂಗಳ 15ರಂದು ಹಾಡು ಹಗಲಿ ಗುಬ್ಬಿಯಲ್ಲಿ ದಲಿತ ಮುಖಂಡ ನರಸಿಂಹಮೂರ್ತಿ ಅಲಿಯಾಸ್ ಕುರಿಮೂರ್ತಿಯನ್ನ ಅಪರಿಚಿತರ ಗುಂಪು ಕೊಲೆ ಮಾಡಿ ಪರಾರಿಯಾಗಿತ್ತು ಘಟನೆ ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿತ್ತು ಈ ಬಗ್ಗೆ ಗುಬ್ಬಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿತ್ತು ಇದನ್ನು ವಿಶೇಷ ಪ್ರಕರಣವಾಗಿ ಪರಿಗಣಿಸಿ ಶಿರಾ ಡಿವೈಎಸ್ಪಿ ಕುಮಾರಪ್ಪನವರ ನೇತೃತ್ವದಲ್ಲಿ ರಚಿಸಿದ್ದ ತಂಡ 13 ಆರೋಪಿಗಳನ್ನು ಬಂಧಿಸಿತ್ತು ಎಂದು ಎಸ್ಪಿ ರಾಹುಲ್ ಕುಮಾರ್ ಶಾಪುರ್ವಾಡ್ ಹೇಳಿದರು ಆರೋಪಿಗಳಾದ ಗುಬ್ಬಿ ತಾಲೂಕು ಜಿ ಹೊಸಹಳ್ಳಿಯ ಹೆಚ್ಸಿ ಕಿರಣ್ ಗುಬ್ಬಿಯ ನಯಾಸ್ ಭರತ್ ಧೀರಜ್ ಬಸವರಾಜು ನಾಗರಾಜು ಮಂಡ್ಯದ ರಾಜು ಮಂಜು ರಾಮನಗರದ ಅಭಿಷೇಕ್ ಚಂದ್ರಶೇಖರ್ ಮೈಸೂರಿನ ವೆಂಕಟೇಶ್ ಕೀರ್ತಿ ಬೆಂಗಳೂರಿನ ವೆಂಕಟೇಶ್ನನ್ನ ಬಂಧಿಸಿದ್ದಾರೆ ಕೊಲೆ ಆರೋಪಿಗಳಲ್ಲಿ 6 ಜನ ಗುಬ್ಬಿ ಟೌನ್ನವರು ಇಬ್ಬರು ಮಂಡ್ಯ ಇಬ್ಬರು ಮೈಸೂರು ಇಬ್ಬರು ರಾಮನಗರ ಒಬ್ಬ ಬೆಂಗಳೂರಿನವನು ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿದೆ ಎಂದು ಎಸ್ಪಿ ಹೇಳಿದರು 15 ತಾರೀಕಿಗೆ ಮಧ್ಯಾಹ್ನ 1 ಗಂಟೆಗೆ ಈ ಮೇನ್ ರೋಡಲ್ಲಿ ಹಾಸ್ಪಿಟಲ್ ಎದುರುಗಡೆ ನರಸಿಂಹಮೂರ್ತಿ ಅವರನ್ನು ಅಪರಿಚಿತರು ಬಂದು ಮಾರ್ಕಶಾಸ್ತ್ರಗಳಿಂದ ಹಲ್ಲೆ ಮಾಡಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನನಗೆ ಮಾಹಿತಿ ಬರ್ತದೆ ಸೊ ನಾವು ಕೂಡ ಎಲ್ಲ ಆಫೀಸರ್ಸ್ ಎಲ್ಲ ಸ್ಪಾಟ್ಗೆ ಹೋಗಿಬಿಟ್ಟು ಆ ಮರ್ಡರ್ ಸೀನ್ನ ನೋಡ್ತೀವಿ ಭಾಳ ಗ್ರೂಸಮ್ ಮರ್ಡರ್ ಆಗಿದೆ ಅಂತ ಹೇಳಿಬಿಟ್ಟು ಇದಾಗ್ತದೆ ಅವರು ಬ್ಯಾಕ್ಗ್ರೌಂಡು ಅವರು ತಾಲೂಕಾ DSS ಅಲ್ಲಿ ಹಿ ವಾಸ್ ಅ ರೆಪ್ರೆಸೆಂಟೇಟಿವ್ ಅಲ್ಲಿ ಸೊ ಅವ್ರದ್ದು ಮರ್ಡರ್ ಆಗಿರೋದು ಸ್ವಲ್ಪ ಆತಂಕಕಾರಿ ವಿಷಯ ಅನ್ನುವ ಇದರಲ್ಲಿ ಇಡೀ ತುಮಕೂರ ಸಾರಿ ನಮ್ಮ ಶಿರಾ ಸಬ್ ಡಿವಿಷನ್ನ ಕುಮಾರಪ್ಪ ಅವರ ನೇತೃತ್ವದಲ್ಲಿ ಅವರ ಆಫೀಸಸ್ ಎಲ್ಲರದ್ದು ಕೂಡ ಬೇರೆ ಬೇರೆ ತಂಡಗಳು ಬೇರೆ ಬೇರೆ ಕೆಲಸಕ್ಕೋಸ್ಕರ ಅಂತ ನೇಮಿಸ್ತೀವಿ ಯಾಕಂದರೆ ಆ ಟೈಮ್ಗೆ ಇಟ್ ಇಸ್ ಅ ಕಂಪ್ಲೀಟ್ಲಿ ಬ್ಲೈಂಡ್ ಕೇಸ್ ಅಲ್ಲಿ ಲೋಕಲೈಟ್ಸ್ 3 ಜನ ಯಾರು ಅದನ್ನು ನೋಡಿದಾರೋ ಅವ್ರ ಹತ್ರ ಕೂಡ ಅದರ ಬಗ್ಗೆ ಯಾರು ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಮಾಹಿತಿ ಯಾರು ಕೊಡ್ತಿರಲಿಲ್ಲ ಅಥವಾ ಅವ್ರ ಹತ್ರ ಇರಲಿಲ್ಲ ಸೊ ಫೈನಲಿ ನಿನ್ನೆ ಬೆಳಗ್ಗೆ 6 ಗಂಟೆಗೆ ಆಫ್ಟರ್ ಗ್ರೇಟ್ ಎಫರ್ಟ್ಸ್ ಬೈ ಶಿರಾ ರೂರಲ್ ಇನ್ಸ್ಪೆಕ್ಟರ್ ರವಿ
ಮತ್ತು ನಮ್ಮ ಸೆನ್ ಇನ್ಸ್ಪೆಕ್ಟರ್ ಅವಿನಾಶ್ ಅವರ ಇಬ್ಬರು ತಂಡ ಕನಕಪುರದಲ್ಲಿ ಆರೋಹಳ್ಳಿಯಲ್ಲಿ ಒಂದು ಫಾರ್ಮಲ್ಲಿದೆ. ಫಾರ್ಮಲ್ಲಿ ಆರೋಪಿಗಳೆಲ್ಲರೂ ಕೂಡ ಸಿಕ್ಕಿದ್ದಾರೆ. ಟೋಟಲ್ ಆರೋಪಿಗಳು ನಮಗೆ ಸಿಕ್ಕಿರೋದು 13 ಜನ. ಆರೋಪಿಗಳ ಪತ್ತೆಗೆ ಅಡಿಷನಲ್ ಎಸ್ಪಿ ಉದೇಶ್, ಶಿರಾ ಡಿವೈಎಸ್ಪಿ ಕುಮಾರಪ್ಪ, ಸಿಪಿಐಗಳಾದ ರವಿಕುಮಾರ್, ಎಸ್ಕೆ ನದಾಫ್, ಅವಿನಾಶ್, ಸಿಬ್ಬಂದಿಗಳಾದ ಶಾಂತರಾಜು, ಸೈಮನ್ ವಿಕ್ಟರ್, ಇನಾಯತ್, ರಮೇಶ್, ಗೋಪಿನಾಥ್, ಮಂಜುನಾಥ್, ನವೀನ್, ಮಾರುತೇಶ್, ಫಾರೂಕ್, ಗಿರೀಶ್ ಶ್ರಮಿಸಿದರು. ಮಣ್ಣಿರಾಜು, ಅಮೋಕ್ ಟಿವಿ, ತುಮಕೂರು. ಗುಬ್ಬಿಯಿಂದ ಹೆಬ್ಬೂರಿಗೆ ಹೋಗುವ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ಗುದ್ದಲಿ ಪೂಜೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷದಿಂದ ನನ್ನ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಇದು ಬೇಸರ ತರುತ್ತದೆ, ಆದರೆ ಇದು ಅವರಿಗೆ ಬಿಟ್ಟ ವಿಚಾರ. ಇದರ ಬಗ್ಗೆ ಹೆಚ್ಚು ನಾನು ಮಾತನಾಡುವುದಿಲ್ಲ ಎಂದು ಅವರು, ಗಡಿಭಾಗದ ಎಲ್ಲ ರಸ್ತೆಗಳಿಗೂ ಸಹ ಅನುದಾನ ಬಿಡುಗಡೆ ಮಾಡಲಾಗಿದೆ, ಎಲ್ಲ ರಸ್ತೆಗಳು ಸಹ ಡಾಂಬರೀಕರಣ ಮಾಡಲಾಗುತ್ತದೆ ಎಂದು ತಿಳಿಸಿದರು. ದೇವಸ್ಥಾನ ಇದೆಯಲ್ಲ ಅಲ್ಲಿವರೆಗೂ ಕ್ಲಿಯರ್ ಮಾಡ್ತಾರೆ. ಒಂದು ಇನ್ನೊಂದು ಚೇಳೂರಲ್ಲಿ, ಚೇಳೂರು ಸಂತೆ ನಡೆಯುತ್ತೆ, ಅಲ್ಲಿ ಸಂತೆ ಮೈದಾನ ಎಲ್ಲ ರಿಲೀಸ್ ಆಗಿರೋದ್ರಿಂದ ಅಲ್ಲಿ ಕಾರವಾರ ಸಂತೆ ನಡೆಯೋದ್ರಿಂದ ಅಲ್ಲಿ 35 ಅಡಿ ಮುಂದೆ ಹೋಗ್ಬಿಡ್ತೀನಿ. ಆ ಕಡೆ 15 ಅಡಿ, ಈ ಕಡೆ 15 ಅಡಿ ಸ್ಲ್ಯಾಬ್ ಹಾಕ್ಬಿಟ್ಟು ಅದನ್ನ ಫುಟ್ಪಾತ್ ಮಾಡಿ ಅದು ಆಚೆಗೆ ಡ್ರೈನೇಜ್ ಮಾಡಿ ಅಲ್ಲೊಂದು 3-4 ಅಡಿ 5-6 ಅಡಿ ಬಿಡ್ತೀವಿ. ಅದನ್ನು ಬಿಟ್ಟು ಚಾನಲ್ವರೆಗೂ ಅದನ್ನು ಮಾಡ್ತಾ ಇದ್ವಿ 5 ಕೋಟಿ ರೂಪಾಯಿಗೆ. ಇವೆರಡೂ ರಸ್ತೆ ಇವತ್ತು ಪೂಜೆ. ಇನ್ನು ಬಗರ್ ಹುಕುಂ ಯೋಜನೆ ಅಡಿಯಲ್ಲೂ ಸಹ ರೈತರಿಗೆ ಅನುಕೂಲ ಮಾಡುವ ಕೆಲಸಗಳನ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈಗ ನಡೀತಾ ಇರೋದೇ ಸುಮಾರು 78 ಕೋಟಿ ರೂಪಾಯಿ ರಸ್ತೆ ಕಾಮಗಾರಿ ನಡೀತಾರೆ. ಈಗ 25 ಕೋಟಿ ರೂಪಾಯಿ ಹಾಕಿದ್ವಿ. ಈಗ ಗಡಿ ಭಾಗದ ರಸ್ತೆ ಅಂತಂದ್ರೆ ಈಗ ನೇರ್ಲೆಕೆರೆ ಮುಖೇನ ಪರಮಚಂದ್ರ ವಾಡಿನಲ್ಲಿ ಸೇರ್ತಕ್ಕಂಥದ್ದು ಅದು 10 ಕೋಟಿ ರೂಪಾಯಿ ಹಾಕಿದ್ವಿ. ಈಗ ಈಗ ಬೇರೆ 15 ಕೋಟಿ ರೂಪಾಯಿನಲ್ಲಿ ಎಲ್ಲ ಯಾವ್ಯಾವ ಗ್ರಾಮ ಸಂಪರ್ಕ ರಸ್ತೆಗಳಿದ್ದಾವೆ, ಟಾರ್ ಆಗಿರುವ ಅವಕ್ಕೆಲ್ಲ ಟಾರಿಗೆ ಹಾಕಿದ್ವಿ. ಈಗ ತಿರ್ಗಾ ಸುಮಾರು 20-25 ಕೋಟಿ ರೂಪಾಯಿ ನಾನು ಮುಖ್ಯಮಂತ್ರಿಗಳಿಗೆ ಬರ್ಕೊಟ್ಟಿದ್ದೀನಿ. ಅದನ್ನು ತಂದು ಈಗ ಯಾವ್ಯಾವ ಬಿಳಿಗೆರೆ ರಸ್ತೆ ನಾನು ಅಲ್ಲೇ ಫಸ್ಟ್ ಗೆದ್ದಾಗ ಮಾಡಿದ್ದಂಥದ್ದು. ನೀರು ಇಂಥ ಯಾವ್ಯಾವ ರಸ್ತೆಗಳಿಗೆ ಟಾರ್ ಎಳಿಬೇಕು ಅವೆಲ್ಲ ಅವ್ರು ಕ್ಲಿಯರ್ ಮಾಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಹರ್ಷ, ಸದಸ್ಯರುಗಳಾದ ವೆಂಕಟೇಶ್, ದಿವಾಕರ್ ಸೇರಿದಂತೆ ಮತ್ತಿತರರು ಹಾಜರಿದ್ರು. ಪ್ರಸನ್ನ, ಅಮುಕ್ ಟಿವಿ, ನಿಟ್ಟೂರು. ಹಾಲು ಒಕ್ಕೂಟ ವಿಭಜನೆ ಮಾಡಿರುವುದು ಸ್ವಾಗತಾರ್ಹ. ಎಂವಿಕೆ ಗೋಲ್ಡನ್ ಡೈರಿ ನಿರ್ಮಾಣಕ್ಕೆ ತಡೆಯಾಜ್ಞೆ ನೀಡಿರುವುದು ಸರಿಯಲ್ಲ ಎಂದು ಕೋಲಾರದಲ್ಲಿ ಕೆವೈ ನಂಜೇಗೌಡ ಹೇಳಿದರು. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ವಿಚಾರವಾಗಿ ಮಾತನಾಡಿದ ಅವರು, ಸಚಿವ ಸುಧಾಕರ್ ವಿರುದ್ಧ ಮಾಲೂರು ಶಾಸಕ, ಕೋಚಿಮೋಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಅಸಮಾಧಾನ ವ್ಯಕ್ತಪಡಿಸಿದರು. ನೀವು ಅಂದುಕೊಂಡಂತೆ ವಿಭಜನೆ ಮಾಡಿಯಾಗಿದೆ. ಈಗಲಾದರೂ ಎಂವಿಕೆ ಡೈರಿಯ ತಡೆಯಾಜ್ಞೆ ತೆರವು ಮಾಡಲು ಕೋಲಾರ ಜಿಲ್ಲೆಯ ನಿರ್ದೇಶಕರುಗಳಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲು ನಿರ್ಧಾರ ಮಾಡಿದ್ದೇನೆ. 2000ಕ್ಕೂ ಹೆಚ್ಚು ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟವಾಗಿದ್ದ ಕೋಚಿಮುಲ್ ಈಗ ಪ್ರತ್ಯೇಕವಾಗಿದೆ ಎಂದರು. ರಾಜ್ಯ ಸರ್ಕಾರ 22ನೇ ತಾರೀಕು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟವನ್ನ ಕೋಲಾರ ಜಿಲ್ಲೆಯ ಸಪರೇಟ್ ಆಗಿ ವಿಭಜನೆ ಮಾಡಿ ಆದೇಶ ಹೊರಡಿಸಿದೆ. ನಾವು ಅದಕ್ಕೆ ಸ್ವಾಗತ ಬಯಸ್ತೇವೆ. ಅದರ ಜೊತೆಯಲ್ಲಿ ಸರ್ಕಾರನ ಮತ್ತು ಮಂತ್ರಿಗಳನ್ನ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಏನು ವಿಭಜನೆ ಮಾಡೋದಕ್ಕೆ ಆಸಕ್ತಿ ವಹಿಸಿದ್ರಿ, ವಿಭಜನೆ ಮಾಡ್ಕೊಂಡಿದ್ರಿ, ನಾವು ಅದಕ್ಕೆ ಸ್ವಾಗತ ಬಯಸ್ತದೆ. ಕೋಲಾರ ಜಿಲ್ಲೆಯವರು ಈ ಆದೇಶದ ಜೊತೆಯಲ್ಲಿ ಹಿಂದಿನ ಸರ್ಕಾರ ಮತ್ತು ಹಿಂದಿನ ನಮ್ಮ ಬೋರ್ಡ್ ಆಫ್ ಡೈರೆಕ್ಷನ್ ಅವೆಲ್ಲರೂ ಕೂಡ ಎಮ್ ಇ ಕೃಷ್ಣಾಪುರ ಹೆಸರಲ್ಲಿ ಎಮ್ ಇ ಕೆ ಗೋಲ್ಡನ್ ಡೈರಿ ಕಟ್ಟಬೇಕು ಅಂತೇಳಿ ಚಿಕ್ಕಬಳ್ಳಾಪುರದ 220 ಕೋಟಿ ಮೆಗಾ ಡೈರಿ ಮಾಡಿದ್ವಿ. ಕೋಲಾರಲ್ಲಿ 86-87 ಇಸ್ವಿಯಿಂದ ಒಂದು ಹಳೆ ಒಂದು ಡೈರಿ ಇದೆ, ನಾವು ಒಂದು ಹೊಸ ಡೈರಿ ಮಾಡಬೇಕು ಅಂತ ಎಮ್ ಇ ಕೃಷ್ಣಪ್ಪ ಅವರ ಹೆಸರಿಟ್ಟು ನಾವು ತೀರ್ಮಾನ ತಗೊಂಡು ಸರ್ಕಾರ ಕ್ಲಿಯರೆನ್ಸ್ ತಗೊಂಡು ಟೆಂಡರನ್ನು ಕರೆದು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕರೆದು 2 ಜಿಲ್ಲೆಯ ಎಲ್ಲ ಶಾಸಕರನ್ನ ಮಂತ್ರಿಗಳನ್ನ ಕರೆದು ಗುದ್ದಲಿ ಪೂಜೆ ಮಾಡಿದ್ವಿ. ಅದಕ್ಕೆ ಸರ್ಕಾರ ಬದಲಾವಣೆ ಆಗಿದ ತಕ್ಷಣ ತಡೆ ಆಗದೆ ಕೊಟ್ರಿ ಸರ್ಕಾರ ಮತ್ತೆ ಮಂತ್ರಿಗಳು ಕೊಡಿಸಿದ್ರು.
ನಾನು ಇದಕ್ಕೆ ಸ್ವಾಗತ ಬಯಸೋ ಜೊತೆಗೆ ಸರ್ಕಾರ ಮಂತ್ರಿ ಮಂತ್ರಿಗಳ ಮೇಲೆ ನಾನು ಡಿಮ್ಯಾಂಡ್ ಮಾಡ್ತೇನೆ, ಒತ್ತಾಯ ಮಾಡ್ತೇನೆ. ಇದ್ರ ಜೊತೆಯಲ್ಲೇ ಒಂದು ಆದೇಶ ಬರಬೇಕಾಗಿತ್ತು. ಎರಡು ಆದೇಶ ಒಂದೇ ಸಾರಿ ಬಂದಿದ್ದಾರೆ. ಎಮ್ ಕೆ ಗೋಲ್ಡನ್ ಡೈರಿಯನ್ನ ಏನ್ ನೀವು ತಡೆಯಾಗಲಿಕ್ಕೆ ಇತ್ತು ಅದು ಕ್ಲಿಯರ್ ಮಾಡಿ. ಈ ಯುವಜನೆ ಒಂದು ಕ್ಲಿಯರ್ ಮಾಡಿದ್ರೆ ಇವತ್ತು ನಮ್ಮ ಜಿಲ್ಲೆಯ ಪರವಾಗಿ ಎಮ್ ಎ ಕೃಷ್ಣಪ್ಪನವರಿಗೆ ಒಂದು ಗೌರವ ಸಲ್ಲಿಸಾಯಿತು. ಆದರೂ ಕೂಡ ಈಗಲಾದ್ರೂ ಮಂತ್ರಿಗಳು ಸುಧಾಕರ್ ಅವರು ನೇರವಾಗಿ ನಾನು ಅವರ ಹೆಸರೇ ಪ್ರಸ್ತಾಪ ಮಾಡಬೇಕಾಗ್ತದೆ. ಆಸಕ್ತಿ ವಹಿಸಿದ್ರಿ, ನಿಮ್ಮ ಜಿಲ್ಲೆ ವಿಭಜನೆ ಮಾಡ್ಕೋಬೇಕು ಅಂತೇಳಿ, ಅದು ನಿಮಗೆ ಬೇಕಾಗಿದ್ದ ಮಾಡ್ಕೊಳ್ಳಿ, ನಾವು ಸ್ವಾಗತ ಬಯಸ್ತೇವೆ. ಆದ್ರೆ ಕೋಲಾರ ಜಿಲ್ಲೆಗೆ ಎಮ್ ಕೆ ಗೋಡೆಂಡೇರಿ ಕ್ಲಿಯರ್ ಮಾಡಿದೆ, ನೀವೇನು ಒಂದೇ ಒಂದು ಆದೇಶ ಮಾಡಿಸಿದ್ರಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೇನೆ, ಒಳ್ಳೆ ಹೆಸರು ಬರಬೇಕು ಅಂದ್ರೆ ನೀವು ಒಳ್ಳೆ ಮಂತ್ರಿಗಳು ಕೂಡ ಇದ್ರಿ, ಇನ್ನ ಹುಡುಗರಿದ್ರಿ, ನೀವು ಇದನ್ನ ತಕ್ಷಣ ಕ್ಲಿಯರ್ ಮಾಡಿಕೊಟ್ರೆ ನಮ್ಮ ಕೋಲಾರ ಜಿಲ್ಲೆ ಜನತೆಗೆ, ಹಾಲು ಉತ್ಪಾದಕರ ಪರವಾಗಿ ಕೂಡ ರಾಜ್ಯ ಸರ್ಕಾರ ಮಂತ್ರಿಗಳು ಕೂಡ ಇದ್ದೀರಿ ಅಂತೇಳಿ ನಾವು ಒಂದು ಗೌರವ ಸಲ್ಲಿಸಬೇಕಂತ ಆ ಕೆಲಸವನ್ನ ಮಂತ್ರಿಗಳು ಮಾಡ್ಬೇಕಾಗ್ತದೆ. ನಾವು ಸರ್ಕಾರ ಮುಖ್ಯಮಂತ್ರಿಗಳ ಮುಂದೆ, ನಾವು ಎಲ್ಲರಿಗೂ ಕೂಡ ಮುಖ್ಯಮಂತ್ರಿ ಮುಂದೆ ಹೋಗ್ತೀವಿ, ನಾವು ಸರ್ಕಾರದ ಮುಂದೆ ಹೋಗ್ತೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ದಾಬಸ್ಪೇಟೆ ಪಟ್ಟಣದ ಶಿವಕುಮಾರ್ ಆರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮಯ್ಯ ತಿಳಿಸಿದರು. ಅಪಾರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಹೂಮಾಲೆ ಹಾಕಿ ಸಂಭ್ರಮಿಸಿದರು. ಈ ಕುರಿತಾದ ಒಂದು ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಇಡೀ ಜಿಲ್ಲೆಗೆ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ದಾಬಸ್ಪೇಟೆ ವಲಯ ಹೊಂದಿರುವ ಸೋಂಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹೊಸತನ. ಒಟ್ಟು 25 ಸದಸ್ಯರುಗಳಲ್ಲಿ 24 ಜನ ಮಾಜಿ ಅಧ್ಯಕ್ಷ ಪಂಚಾಕ್ಷರಿ ಮೇಲೆ ಅವಿಶ್ವಾಸ ಹಿನ್ನೆಲೆ ಅವಿರೋಧವಾಗಿ ಆಯ್ಕೆ. ಈ ದೃಶ್ಯ ಕಂಡುಬಂದಿದ್ದು ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ. ಹೌದು, ಈ ಹಿಂದೆ ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಪಂಚಾಕ್ಷರಿ ಅವರ ವಿರುದ್ಧ ಸದಸ್ಯರು ಅವಿಶ್ವಾಸ ಮಂಡನೆ ಮಾಡಿದ್ದರು. ಆದ್ದರಿಂದ ಇದೀಗ ದಾಬಸ್ಪೇಟೆ ಪಟ್ಟಣದ ಶಿವಕುಮಾರ್ ಆರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆ ಬೆಳಗ್ಗೆ 11 ಮಧ್ಯಾಹ್ನ 1:30 ನಡೆದು ನೂತನ ಅಧ್ಯಕ್ಷರ ಘೋಷಣೆ ಮಾಡಿ ಚುನಾವಣಾಧಿಕಾರಿ ಬಿಇಒ ತಿಮ್ಮಯ್ಯ ಪ್ರಕ್ರಿಯೆ ವಿವರಿಸಿದರು. ಮಂಗಲ ತಾಲೂಕಿನ ಸೋಂಪುರ ಹೋಬಳಿ ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯನ್ನು ನಡೆಸಲಿಕ್ಕೆ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ 10/6/2022 ಆದೇಶ ಆಗಿತ್ತು. ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ಬಿಇಒ ನೆಲಮಂಗಲವರನ್ನು ಆಯ್ಕೆ ಮಾಡಲಾಯಿತು. ನಾವು ಈ ದಿನ 24/6/2022 ಸಾಮಾನ್ಯ ಸಭೆಯನ್ನು ಕರೆದಿದ್ದು, ಇಲ್ಲಿ ನಿಗದಿತ ಕಾಲಮಿತಿಯಲ್ಲಿ ಒಂದೇ ಒಂದು ನಾಮಪತ್ರವನ್ನು ಸಲ್ಲಿಕೆ ಆಗಿದ್ದು, ಆರ್ ಶಿವಕುಮಾರ್ ಅವರು ಅವಿರೋಧವಾಗಿ ಸೋಂಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಲಾಗಿದೆ. ಸರ್, ಚುನಾವಣೆ ಒಂದೇ ನಾಮಪತ್ರ ಸಲ್ಲಿಸಿದ್ರಿಂದ ಅವಿರೋಧ ಆಯ್ಕೆ ಆಗಿದೆ. 11:30 ಸಮಯ ನಿಗದಿಪಡಿಸಿದ್ವಿ. 11:30 ಒಂದೇ ನಾಮಪತ್ರ ಸಲ್ಲಿಕೆ ಆಯಿತು. ನಾಮಪತ್ರ ಕ್ರಮಬದ್ಧವಾಗಿತ್ತು, ಪರಿಶೀಲಿಸಲಾಯಿತು. ಹಾಗಾಗಿ 1:45 ನೂತನ ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ಆಯ್ಕೆ ಆಗಿರುತ್ತದೆ ಘೋಷಣೆ ಮಾಡಲಾಗಿದೆ. ನೂತನ ಅಧ್ಯಕ್ಷ ಶಿವಕುಮಾರ್ ಆರ್ ಮಾತನಾಡಿ, ಎಲ್ಲಾ ಸದಸ್ಯರುಗಳ ಸಹಕಾರದ ಬೆಂಬಲದಿಂದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಹಳ್ಳಿಗಳ ಅಭಿವೃದ್ಧಿಗೆ ಶ್ರಮಿಸುವುದಷ್ಟೇ ಅಲ್ಲದೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ನೀರು, ನೈರ್ಮಲ್ಯ, ಕಸ ವಿಲೇವಾರಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ಶೀಘ್ರ ಬಗೆಹರಿಸುವ ಆಲೋಚನೆ ನನ್ನದಾಗಿದೆ ಎಂದರು. ಏಕಾಏಕಿ ಯಾವುದು ಸಮಸ್ಯೆನ ಬಗೆಹರಿಸೋಕ್ಕಾಗಲ್ಲ, ಅದೆಲ್ಲ ನಮ್ಮ ಸದಸ್ಯರ ಜೊತೆ ಸೇರಿ ಕೂತಿ ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರ ಹುಡುಕಬೇಕಾಗುತ್ತೆ. ಚುನಾವಣಾ ಪ್ರಕ್ರಿಯೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆಡಳಿತ ಅಧಿಕಾರಿಗಳು ಮತ್ತು ಎಲೆಕ್ಷನ್ ಆಫೀಸರು ತಮ್ಮ ಅವ್ರ ಕರ್ತವ್ಯನ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಎಷ್ಟು ಜನ ಸದಸ್ಯರಿದ್ರು ಟೋಟಲ್ ಆಗಿ? ಎಷ್ಟು ಇವತ್ತು ಹಾಜರಾತಿದ್ರು? 25 ಸದಸ್ಯರಲ್ಲಿ 24 ಜನ ಸದಸ್ಯರು ಹಾಜರಾತಿದ್ರು. ಮುಖ್ಯವಾಗಿ ಇಲ್ಲಿನ ಸಮಸ್ಯೆ ಅಂದ್ರೆ ಎಲ್ಲೊಂದು ಕಡೆ ಬೆಳೀತಾ ಇರೋಂತಹ ಪಟ್ಟಣ ಪ್ಲ್ಯಾಂಡ್ ಆಗಿ ಬೆಳೀತಾ ಇದೆ. ಇದನ್ನು ಪ್ಲ್ಯಾನ್ ಮಾಡಬೇಕು ಅಂದ್ರೆ ತುಂಬಾ ಸಮಯ ಬೇಕು ಮತ್ತು ಸಹಕಾರನೂ ಬೇಕು. ಕೇವಲ ಪಂಚಾಯಿತಿಯಿಂದ ಮಾತ್ರ ಸಾಧ್ಯ ಇಲ್ಲ, ಸಹಕಾರ ಕೊಡಬೇಕಾದ್ರೆ ಜನಸಾಮಾನ್ಯರದ್ದು ಇದೆ ಮತ್ತು ಮೇಲಿನ ಅಧಿಕಾರಿಗಳು ಸಂಬಂಧಪಟ್ಟ ಮೇಲಿನ ಎಮ್ ಎಲ್ ಎ ಅಥವಾ ಎಂ ಪಿ ಅಂಥವ್ರು ಕೂಡ ಸಾಕಷ್ಟು ಗ್ರಾಂಟ್ ಕೊಟ್ಟರೆ ಮಾತ್ರ ಇದನ್ನು ಅಭಿವೃದ್ಧಿ ಮಾಡೋಕ್ಕಾಗೋದು. ಕೇವಲ ಪಂಚಾಯಿತಿ ಒಂದೇ ವಿಚಾರದಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಾನು ಈ ಊರಲ್ಲೇ ಹುಟ್ಟಿರೋದು, ಈ ಊರಲ್ಲೇ ಬೆಳೆದಿರೋದು, ಇವರಲ್ಲೇ ಪಂಚಾಯತ್ ಅಧ್ಯಕ್ಷ ಆರಿಂದ ಇವ್ರನ್ನ ಸಮಸ್ಯೆ ತುಂಬ ಚೆನ್ನಾಗಿ ಅರ್ತ್ಕೊಂಡಿದ್ದೀನಿ. ಏನೆಲ್ಲ ಸಾಧ್ಯ ಆಯ್ತದ ಅದನ್ನು ಪ್ರಾಮಾಣಿಕವಾಗಿ ಮಾಡೋಣ. ಈ ಊರಿನ ಸಹಕಾರಕ್ಕೆ ಅಭಿವೃದ್ಧಿಗೆ ನಮ್ಮ ಕೈಲಾದಷ್ಟು ಸಹಕಾರ ಸಹಾಯ ಮಾಡೋಣ. ಅದು ಅಪ್ರಸ್ತುತ ಇಲ್ಲಿ ಮಾತಾಡೋದು, ಅದು ಮುಗ್ದೋಗಿರೋ ಕಥೆನ ಬೇಡ. ಮುಂದೆ ಮಾಡೋ ಕೆಲಸದ ಬಗ್ಗೆ ಯೋಚನೆ ಮಾಡೋಣ. ಏನಾದರೂ ಕನಸಿದೆಯಾ ಸರ್ ಹಿಂಗೆ ಮಾಡಬೇಕು ಹೀಗೆ ಅಂತ? ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಇಲ್ಲಿ ಕೆಲಸ ಮಾಡಿ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮಿಂದ ಏನು ಸಾಧ್ಯ ಅದನ್ನು ಅದು ಪ್ರಾಮಾಣಿಕವಾಗಿ ಮಾಡೋ ಒಂದು ಕನಸಿದೆ ಅಷ್ಟೇ. ಇನ್ನು ನೂತನ ಅಧ್ಯಕ್ಷರನ್ನು ವಿಕೇರ್ ಆಸ್ಪತ್ರೆಯ ಎಂಡಿ ರಾಜಶೇಖರ್, ಪರಮೇಶ್, ಲಿಂಗರಾಜು, ಕೆಪಿಸಿಸಿ ವೀಕ್ಷಕ ಶ್ರೀನಿವಾಸ್,
ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಮತಾ ಗೋವಿಂದರಾಜು, ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಜಗದೀಶ್ ಚೌಧರಿ, ಶಿವಗಂಗೆ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ಎಸ್ ರೇಣುಕೇಶ್ವರ ಸೇರಿದಂತೆ ನೂರಾರು ಜನರು ಅಭಿನಂದನೆ ಸಲ್ಲಿಸಿ ಶುಭ ಕೋರಿದರು. ನಂತರ ಪಟಾಕಿ ಸಿಡಿಸಿ ದೇವಾಲಯಗಳ ಭೇಟಿ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ರಮಾದೇವಿ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಅಶೋಕ್, ಗೌರಮ್ಮ, ಮಂಗಳಮ್ಮ, ಮಂಜುಳಾ, ಪ್ರೇಮಾ ತೀರ್ಥಪ್ರಸಾದ್, ಆನಂದ್ ಕುಮಾರ್, ಲಕ್ಷ್ಮೀದೇವಿ, ಪವಿತ್ರ, ರಾಜೇಶ್ವರಿ, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ತಗ್ಗಿ ಕುಪೇ ಶ್ರೀಧರ್, ಅಮೋಕ್ ಟಿವಿ, ದಬಸ್ಪೇಟೆ. 513ನೇ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಜಿಲ್ಲಾ ಆಡಳಿತ ವತಿಯಿಂದ ಮತ್ತು ಒಕ್ಕಲಿಗರ ಸಂಘದಿಂದ ಜೂನ್ 27ರಂದು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದೇವೆ ಎಂದು ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಮಾತನಾಡಿ, 513ನೇ ನಾಡಪ್ರಭು ಕುವೆಂಪುಗೌಡ ಜಯಂತಿಯನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಇದೇ ತಿಂಗಳ 27ರಂದು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ನಡೆಯಲಿದ್ದು, ನಾಡಪ್ರಭು ಕುವೆಂಪುಗೌಡರ 513ನೇ ಜಯಂತಿಗೆ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಮತ್ತು ಜಿಲ್ಲೆಯ ತಾಲೂಕುಗಳ ಶಾಸಕರು ಹಾಗೂ ಜಿಲ್ಲಾಡಳಿತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಅದನ್ನ ಪುತ್ರಿಯನ್ನು ಮಾಡ್ತಾ ಇದ್ರು. ಪ್ರತಿಯೊಂದು ಅಷ್ಟೇ, ಇವಾಗ ಕಾಂಪೌಂಡ್ ಇನ್ನು ಜಿಲ್ಲೆಯ ಎಲ್ಲಾ ಚುನಾಯಿತಿ ಪ್ರತಿನಿಧಿಗಳು ಹಾಗೂ ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಕುಲ ಬಾಂಧವರು ಹಾಗೂ ಸಮಸ್ತ ಜಿಲ್ಲೆಯ ಜನತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿಕೊಂಡರು. ಅದಕ್ಕೆ ಪೂರ್ವಭಾವಿ ಸಭೆಗಳಲ್ಲಿ ಏನು ತೀರ್ಮಾನ ಮಾಡಿದ್ದೀವೋ ಅದನ್ನು ಇವಾಗಲೇ ಪತ್ರಕರ್ತರಿಗೆ ಅಲ್ಲಿ ಹೇಳಿದ್ದೀವಿ. ಸರಳವಾಗಿ ಮಾಡಬೇಕು ಅಂತ ಹೇಳಿ. ಆ ಸರಳವಾಗಿ ಯಾಕೆ ಮಾಡಬೇಕು ಅಂದರೆ, ನಾವು ಪುತ್ಲಿಯನ್ನು ಕೆಂಪೇಗೌಡರ ಪುತ್ಲಿಯನ್ನು ಮಾಡೋದಕ್ಕೆ ಕೊಟ್ಟಿದ್ದೀವಿ. ಅವರು 6 ತಿಂಗಳು ಕಾಲಾವಕಾಶ ಕೇಳಿದ್ದಾರೆ. 3 ತಿಂಗಳಾಗಿದೆ, ಇನ್ನು 3 ತಿಂಗಳಿದೆ. ಅದರಿಂದ ಆವಾಗ ರಾಜ್ಯ ನಮ್ಮ ಜಿಲ್ಲೆಯಾದ್ಯಂತ ಕರೆಸಿ ಒಂದು ಸುಮಾರು 1 ಲಕ್ಷ ಜನ ಸೇರಿಸಿ, ರಾಜ್ಯ ಮಟ್ಟದಲ್ಲಿರತಕ್ಕಂಥ ನಮ್ಮ ಸಮುದಾಯದವರನ್ನೆಲ್ಲ ಸೇರಿಸಿ, ಸಚಿವರುಗಳನ್ನು ಮುಖಂಡರನ್ನು ಎಲ್ಲ ಕರೆಸಿ ಒಳ್ಳೆಯ ವಿಜೃಂಭಣೆಯಿಂದ ಮಾಡಬೇಕು ಅಂತ ಪೂರ್ವ ಸಭೆಗಳಲ್ಲೆಲ್ಲ ತೀರ್ಮಾನ ಮಾಡಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇವತ್ತಿನ ದಿನ ನಮ್ಮ ಕ್ಷೇತ್ರದ ಸಮುದಾಯದವರು ಪ್ರತಿಯೊಬ್ಬರು ಬರಬೇಕು ಅಂತ ಪತ್ರಿಕೆಗಳ ಮೂಲಕ ಸ್ವಲ್ಪ ನಿಮ್ಮ ಗಮನಕ್ಕೆ ತಂದು ಇವತ್ತಿನ ದಿವಸ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಅದರಿಂದ ಪ್ರತಿಯೊಂದು ನಿಮ್ಮ ಮೂಲಕವೂ ನಮ್ಮ ಸಮುದಾಯದವರಿಗೆ ಒಂದು ಸಂದೇಶ ಹೋಗಲಿ ಅನ್ನೋ ದೃಷ್ಟಿಯಿಂದ. ಇನ್ನು ರೈತರ ಬಗ್ಗೆ, ಸ್ಟೂಡೆಂಟ್ಸ್ ಬಗ್ಗೆ, ಆರೋಗ್ಯದ ಕಾರ್ಯಕರ್ತರ ಬಗ್ಗೆ, ಆರೋಗ್ಯದ ಡಾಕ್ಟರ್ಗಳ ಬಗ್ಗೆ ಅದು ರಾಜ್ಯ ನಮ್ಮ ಜಿಲ್ಲಾಧಿಕಾರಿಗಳಿಂದ ಸನ್ಮಾನ ಮಾಡಬೇಕು ಅಂತ ಕೆಲವರಿಗೆಲ್ಲ, ಯಾರು ಕೆಲಸ ಮಾಡಿದ್ದಾರೆ ಅವರಿಗೆಲ್ಲ ಗುರುತಿಸಿ ಒಂದು ಸನ್ಮಾನ ಇಟ್ಕೋಬೇಕು ಅಂತ ಹೇಳಿದ್ದೀವಿ. ನಾವೇನು ಅಂಥ ವಿಜೃಂಭಣೆಯಿಂದ ಮಾಡೋದಿಲ್ಲ. ಮರಳು ಸುದ್ದೇಶ್ವರದಿಂದ ಒಂದು 5-6 ಸಾವಿರ ಜನ ಸೇರಿಸಿ ಅಲ್ಲಿಂದ ಸಭಾಂಗಣಕ್ಕೆ ಅಂದರೆ ನಮ್ಮ ಒಕ್ಕಲಿಗರ ಇದು ಕಲ್ಯಾಣ ಮಂಟಪಕ್ಕೆ ಹೋಗಿ ಅಲ್ಲಿ ಫಂಕ್ಷನ್ ಮಾಡ್ತೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಒಕ್ಕಲಿಗರ ಸಂಘದ ಮುಖಂಡರುಗಳಾದ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಚೆನ್ನಾರೆಡ್ಡಿ, ಹಾಲು ಬೈರೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಜೂನ್ 20ರಂದು ಮಂಡ್ಯದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಭೇಟಿ ನೀಡಿದ ಸಮಯದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಶ್ರೀನಿವಾಸ್ ಮಂಡ್ಯದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರ ಮೇಲೆ ಹಲ್ಲೆ ನಡೆಸಿದರು. ಅದನ್ನು ವಿರೋಧಿಸಿ ಗುಡಿಬಂಡೆಯಲ್ಲಿ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇದನ್ನು ವಿರೋಧಿಸಿ ಗುಡಿಬಂಡೆ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಹಲ್ಲೆ ನಡೆಸಿದ ಶಾಸಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಈ ಸಮಯದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ನಾಗೇಂದ್ರ ಮಾತನಾಡಿ, ಯಾರೇ ಆಗಲಿ ಮಾಹಿತಿ ಪಡೆಯುವ ಹಕ್ಕು ಎಲ್ಲರಿಗೂ ಇದೆ. ಅದು ಬಿಟ್ಟು ಪ್ರಾಚಾರ್ಯರ ಮೇಲೆ ಹಲ್ಲೆ ಮಾಡಿರುವ ಮಂಡ್ಯ ಶಾಸಕರ ನಡೆ ಖಂಡನಾರ್ಹ. ಇದು ಮಕ್ಕಳ ಮುಂದೆ ಹಲ್ಲೆ ನಡೆಸಿ ಅವಮಾನಿಸಿ ಸರ್ಕಾರಿ ನೌಕರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸ. ಮುಂದಿನ ದಿನಗಳಲ್ಲಿ ಈ ರೀತಿಯ ಪ್ರಕರಣಗಳು ನಡೆಯದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಕಾರಣ, ಅಲ್ಲಿ ಒಂದು ಕಾಲೇಜಿನಲ್ಲಿ ನಡೀತಾ ಇರ್ತಕ್ಕಂಥ ಸಮಾರಂಭ, ಇಡೀ ರಾಜ್ಯದಲ್ಲಿ 150 ITIಗಳನ್ನು ಮೇಲ್ದರ್ಜೆಗೆ ಸಿಗ್ತಕ್ಕಂಥ ಸರ್ಕಾರ ಟಾಟಾ ಸಹಯೋಗದೊಂದಿಗೆ ಉನ್ನತೀಕರಣಗೊಂಡಿರ್ತಕ್ಕಂತಹ ಕೋರ್ಸ್ಗಳ ಉದ್ಘಾಟನೆ, ಅವ್ರ ದಿವಸ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಎಕ್ಕಾಲಕ್ಕೆ ನಡೀತಾ ಇತ್ತು. ಬನ್ನಿ ಅಂತ ಸಂದರ್ಭದಲ್ಲಿ ಅಲ್ಲಿನ ಶಾಸಕರು ಅಲ್ಲಿನ ಕಾಲೇಜಿನ ಪ್ರಾಂಶುಪಾಲರ ಮೇಲೆ ಅಲ್ಲೇ ನಡೆಸಲು ಪ್ರಯತ್ನ ಪಟ್ಟಿರತಕ್ಕಂಥದ್ದು ಕೆಲವು ವಾಹಿನಿಗಳಲ್ಲಿ ಬಿತ್ತರಗೊಂಡಿರತಕ್ಕಂಥ ಘಟನೆ ನಡೆದಿದೆ. ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಗಳ ಮೇಲೆ
ಈ ರೀತಿ ಜನಪ್ರತಿನಿಧಿಗಳು ಮಾಹಿತಿಯನ್ನು ಕೇಳೋ ಹಂತದಲ್ಲಿ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಒಂದು ರೀತಿ ಖಂಡನೀಯವಾಗಿರ್ತಕ್ಕಂಥ ವಿಚಾರ ಅಂತ ತಿಳಿಸುತ್ತಾ, ಇನ್ನು ಮುಂದೆ ಯಾವುದೇ ಸಂದರ್ಭದಲ್ಲೂ ಕೂಡ ಕರ್ತವ್ಯ ನಿರತರಾಗಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿ ದೌರ್ಜನ್ಯ ಎಸಗೋದನ್ನು ಸರ್ಕಾರ ತಡೀಬೇಕು. ಮಾನಸಿಕವಾಗಿ ಒತ್ತಡಗಳಿಗೆ ಗುರಿಯಾಗ್ತಾರೆ ಅಂತ ಸರ್ಕಾರಿ ಕೆಲಸ ಮಾಡತಕ್ಕಂಥದ್ದು ಕೂಡ ತೊಂದರೆ ಆಗುತ್ತೆ. ಇನ್ನು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಮಾತನಾಡಿ, ನೌಕರರು ಸಿಬ್ಬಂದಿ ಕೊರತೆಯ ನಡುವೆ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಲು ಶಕ್ತಿ ಮೀರಿ ದುಡಿಯುತ್ತಿದ್ದಾರೆ. ಮಾಹಿತಿ ನೀಡಲು ತಡ ಮಾಡಿದರೆಂದು ಪ್ರಾಚಾರ್ಯರನ್ನು ಥಳಿಸಿದ ಮಂಡ್ಯ ಶಾಸಕರ ವರ್ತನೆ ಖಂಡನೀಯ. ಸರ್ಕಾರಿ ನೌಕರರ ಮೇಲೆ ಈಗಾಗಲೇ ಅನೇಕ ಬಾರಿ ಹಲ್ಲೆಯಾಗಿರುವ ನಿದರ್ಶನ ಬಹಳಷ್ಟಿದೆ. ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳ ಹಾಗೂ ಎಲ್ಲ ನೌಕರರು ಈಗಾಗಲೇ ತಮಗೆಲ್ಲರಿಗೂ ತಿಳಿದ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 100%-60% ಕಾರ್ಯನಿರತ ನೌಕರರಿದ್ದರೆ ಇನ್ನು 30% ಖಾಲಿ ಸ್ಥಾನಗಳನ್ನು ಇಟ್ಟು ನಮ್ಮ ನೌಕರರಿಗೆ ಕೆಲಸದಲ್ಲಿ ಅನೇಕ ಒತ್ತಡಗಳಾಗ್ತಾ ಇದೆ. ನಾವು ಹಿಂದೆ ಹಾಗೂ ಈಗನ್ನು ನೋಡಿದಾಗ ಅನೇಕ ಕೆಲಸ ಕಾರ್ಯಗಳು ಗ್ರಾಮೀಣ ಮಟ್ಟಕ್ಕೆ ಅತಿ ಹಿಂದುಳಿದ ವರ್ಗದ ವ್ಯಕ್ತಿಗಳಿಗೆ ತಲುಪಿಸಬೇಕಾದ್ರೆ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳನ್ನ 1-2-4 ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದರೆ ನೌಕರರುಗಳಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಶಾಸಕರು ಪ್ರಾನ್ಸ್ಪಾಲರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಯಾವ ರೀತಿ ಇದೆಯಪ್ಪ ಅಂದರೆ, ಯಾವುದೋ ಒಂದು ಕಾರ್ಯಕ್ರಮ ಉದ್ಘಾಟನೆ ಸಂದರ್ಭದಲ್ಲಿ ಅಲ್ಲಿನ ITI ಕಾಲೇಜಿನ ಪ್ರಾನ್ಸ್ಪಾಲರು ಮಕ್ಕಳ ಎದುರುಗಡೆ ಪ್ರಾನ್ಸ್ಪಾಲರ್ನ ಕೈ ಹಾಕೋದು ಅಂದರೆ ಅದು ಎಂಥ ಅತ್ಯಂತ ಕಠಿಣವಾಗಿ ನಾವು ನಮ್ಮ ಸರ್ಕಾರಿ ನೌಕರ ಸಂಘದ ವತಿಯಿಂದ ಅದನ್ನು ಖಂಡನೆ ಮಾಡ್ತೀವಿ. ಹೀಗೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರಿಗೆ ಮಾನಸಿಕವಾಗಿ ಈ ರೀತಿ ಕಿರುಕುಳ ಆಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಕೃಷ್ಣಪ್ಪ, ಶ್ರೀರಾಮ್ ರೆಡ್ಡಿ, ಅನುರಾಧ ಆನಂದ್, ಕಾರ್ಗಿಲ್ ಲಕ್ಷ್ಮೀನಾರಾಯಣ್, ಶಂಕರಯ್ಯ, ಮುನಿರಾಜು ಮೊದಲಾದವರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಅಮೃತ ಭಾರತಿಗೆ ಕನ್ನಡದ ಆರತಿ ಕಾರ್ಯಕ್ರಮಕ್ಕೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ದೀಪ ಬೆಳಗಿಸುವ ಮೂಲಕ ಗುಂಡ್ಲುಪೇಟೆಯಲ್ಲಿ ಚಾಲನೆ ನೀಡಿದರು. ಜನಪ್ರಿಯ ಶಾಸಕರು, ತಾಲೂಕಿನ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲ ಗಣ್ಯರು, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಅಮೃತ್ ಭಾರತಿಗೆ ಕನ್ನಡದಾರತಿ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಜರುಗಿತು. ನಾದಸ್ವರ, ಡೊಳ್ಳು ಕುಣಿತ, ಕಂಸಾಳೆ, ವೀರಗಾಸೆ ಕಲಾತಂಡಗಳೊಂದಿಗೆ ಪಟ್ಟಣದ ದೇವರಾಜು ಅರಸು ಕ್ರೀಡಾಂಗಣದಿಂದ ವಿದ್ಯಾರ್ಥಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಶಿಲಾಫಲಕದೊಂದಿಗೆ ಮೆರವಣಿಗೆ ಸಾಗುವ ಮೂಲಕ ಪಟ್ಟಣದ ಬೀದಿಗಳಲ್ಲಿ ಸಂಚರಿಸಿ ಹಳೆ ಬಸ್ ನಿಲ್ದಾಣದ ಬಯಲು ರಂಗಮಂದಿರದ ಕಾರ್ಯಕ್ರಮ ಕೇಂದ್ರಕ್ಕೆ ಆಗಮಿಸಲಾಯಿತು. ಇನ್ನು ದೇಶಕ್ಕಾಗಿ ಮಡಿದ ವೀರ ಯೋಧರ ನೆನಪಿಗಾಗಿ ಕಾಲೇಜು ವಿದ್ಯಾರ್ಥಿಗಳು ದೇಶಭಕ್ತಿ ನೇತಾರರ ಸಾಂಘಿಕ ಹೋರಾಟವನ್ನು ನೆನಪಿಸುವ ವಂದೇ ಮಾತರಂ ಗೀತೆಗೆ ನೃತ್ಯ ಮಾಡುವ ಮೂಲಕ ಎಲ್ಲರ ಕಣ್ಣಂಚಿನಲ್ಲೂ ಬಾಷ್ಪ ಬರುವಂತೆ ಅನಾವರಣಗೊಳಿಸಿದ್ದು ವಿಶೇಷವಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಸಿಎನ್ ನಿರಂಜನ್ ಕುಮಾರ್, ಮಹನೀಯರ ಕುರಿತು ತಿಳಿದುಕೊಳ್ಳಲು ಈ ರೀತಿಯಾದ ನೆನಪಿನ ಕಾರ್ಯಕ್ರಮಗಳು ಬಹು ಮುಖ್ಯವಾಗಿದೆ. ಸ್ವತಂತ್ರ ಬಂದ 75 ವರ್ಷ ಆದ ನಂತರ ಅವರ ಕೊಡುಗೆಗಳನ್ನು ತಿಳಿಸಲು ಇದು ಬಹುದೊಡ್ಡ ವೇದಿಕೆಯಾಗಿದೆ. ಗುಂಡ್ಲುಪೇಟೆಯ ಅನೇಕರು ಸ್ವತಂತ್ರ ಸಂಗ್ರಾಮದಲ್ಲಿ ಏನೆಲ್ಲ ಕೊಡುಗೆಗಳನ್ನು ನೀಡಿದ್ದಾರೆ ಎಂಬುದರ ಸತ್ಯವನ್ನು ಅರಿಯಬಹುದಾಗಿದೆ ಎಂದರು. ಅನೇಕ ಸಂದರ್ಭದಲ್ಲಿ ನಮ್ಗೇನಾದ್ರು ನ್ಯಾಯ ಸಿಕ್ಕಿಲ್ಲ ಅಂತಂದಾಗ ನ್ಯಾಯ ಸಿಕ್ಕೋರ್ಗೂ ಬಿಡದೆ ಅದನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಿದ್ವಿ ನಾವು. ಈ ರೀತಿ ಸ್ವತಂತ್ರ ಕೇಳುವಂಥ, ಸ್ವತಂತ್ರವನ್ನು ಪಡೆಯುವಂಥ, ಸ್ವತಂತ್ರವಾಗಿ ಬದುಕುವಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು ನಮಗೆ. ಆದರೆ ನೀವು 75 ವರ್ಷದ ಹಿಂದೆ ಹೋದರೆ ನೀವು 100 ವರ್ಷಗಳ ಕಾಲ ನಮ್ಮ ಪೂರ್ವಜರು
ಈ ದೇಶದಲ್ಲಿ ಏನೆಲ್ಲ ಕಷ್ಟಪಡ್ತು ಬಗ್ಗೆ ಯೋಚನೆ ಮಾಡ್ಬೇಕು. ಒಮ್ಮೆ ನೀವು 75 ವರ್ಷದ ಹಿಂದೆ ಹೋಗಿ ನೋಡಿದ್ರೆ ಆ ಸನ್ನಿವೇಶ ಹೆಂಗಿತ್ತು ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಮತ್ತು ಈಗಾಗಲೇ ಮುಖ್ಯ ಭಾಷಣಕಾರರು ಹೇಳಿದಾಗೆ ಅನೇಕ ಜನ ಬೇರೆ ಬೇರೆ ದೇಶಗಳಿಂದ ಈ ವ್ಯಾಪಾರ ಮಾಡಲಿಕ್ಕೆ ಬಂದವರು ಭಾರತ ದೇಶಕ್ಕೆ. ನೂರಾರು ವರ್ಷಗಳ ಕಾಲ ನಮ್ಮ ಭಾರತೀಯರನ್ನ ಆಡಳಿತ ಮಾಡಿದ್ರು. ಭಾರತ ದೇಶವನ್ನ ಗುಲಾಮಗಿರಿ ಪದ್ಧತಿ ಕಂಡಿಟ್ಕೊಂಡ್ರು. ನಾವು ಹೇಳ್ದಂಗೆ ಕೇಳ್ಬೇಕು ನಿಮ್ಮ ಹತ್ರದಲ್ಲಿ ನೂರಾರು ವರ್ಷಗಳ ಕಾಲ ನಮ್ಮನ್ನ ಆಡದಂತದನ್ನು ನಾವೆಲ್ಲ ಕೇಳಿದ್ದೀವಿ. ನಾವು ಆ ಸನ್ನಿವೇಶ ನಮ್ಮ ಪೂರ್ವಜರಿಗೆ ಎಷ್ಟು ಕಷ್ಟಪಟ್ಟಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಇನ್ನು 75 ವರ್ಷದ ಹಿಂದಿನ ಸನ್ನಿವೇಶಕ್ಕೂ ಪ್ರಸ್ತುತ ಸನ್ನಿವೇಶಕ್ಕೂ ಬಹಳ ವ್ಯತ್ಯಾಸವಿದೆ. ಗುಲಾಮಗಿರಿ ಪದ್ಧತಿಯಿಂದ ಹೊರಬಂದ ಭಾರತೀಯರ ಶ್ರೇಯದಲ್ಲಿ ಇಂತಹ ನಾಯಕರ ಕೊಡುಗೆ ಬಹಳಷ್ಟಿದೆ ಎಂದರು. ಶಿವಕುಮಾರ್, ಅಮುಕ್ ಟಿವಿ, ಗುಂಡ್ಲುಪೇಟೆ. ವಿಶೇಷ ಚೇತನರು ಸಾಮಾನ್ಯ ನಾಗರಿಕರಿಗಿಂತಲೂ ಹೆಚ್ಚು ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಹೀಗೆಂದು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಕೇಶವ್ ತುಮಕೂರಿನಲ್ಲಿ ಹೇಳಿದ್ದಾರೆ. ಅಂಗವಿಕಲರ ಸಂಸ್ಥೆಯು ಬಾರ್ಕ್ಲೇನ್ ಸಹಕಾರದೊಂದಿಗೆ ಯುವ ವಿಕಲಚೇತನರಿಗಾಗಿ ತುಮಕೂರು ವಿಭಾಗ ಮಟ್ಟದ ಉದ್ಯೋಗ ಮೇಳವನ್ನ ತುಮಕೂರು ನಗರದ ವಿಶ್ವವಿದ್ಯಾಲಯದ ಶಿವಕುಮಾರ ಮಹಾಸ್ವಾಮೀಜಿ ಸಭಾಂಗಣದ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ. ತುಮಕೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಕೇಶವ್ ಮಾತನಾಡಿ, ವಿಶೇಷ ಚೇತನರು ಸಾಮಾನ್ಯ ನಾಗರಿಕರಿಗಿಂತಲೂ ಹೆಚ್ಚು ಕೆಲಸ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಯಾವುದೇ ಆತಂಕವಿಲ್ಲದೆ ಉತ್ಪಾದನಾ ಕ್ಷೇತ್ರ ಕಾರ್ಖಾನೆಗಳಲ್ಲಿ ದುಡಿಯುತ್ತಿದ್ದಾರೆ. ಕೋವಿಡ್ ಇದ್ದ ಕಾರಣ 2 ವರ್ಷಗಳ ಕಾಲ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ. ಇಂತಹ ಸಂದರ್ಭದಲ್ಲಿ ಸಮರ್ಥನಂ ಸಂಸ್ಥೆ ಉದ್ಯೋಗ ಮೇಳ ಮಾಡುತ್ತಿರುವುದು ಪ್ರಶಂಸೆ ವ್ಯಕ್ತಪಡಿಸಿದರು. ವಿಕಲಚೇತನರು ಉದ್ಯಮಿಗಳಾಗಿ ಬೆಳೆದು ಸ್ವಂತ ಕಾಲಿನಲ್ಲಿ ನಿಲ್ಲಬೇಕು ಎಂದು ತಿಳಿಸಿದರು. ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಮರ್ಥನಂ ಅಂಗವಿಕಲರ ಸಂಸ್ಥೆಯ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್, ಸಮರ್ಥನಂ ಸಂಸ್ಥೆಯು ಯುವ ವಿಕಲಚೇತನರ ಸಬಲೀಕರಣ ಮಾಡುವ ಉದ್ದೇಶದಿಂದ ಬಾರ್ಕ್ಲೇನ್ ಸಹಕಾರದೊಂದಿಗೆ ಭಾರತ ದೇಶಾದ್ಯಂತ ಯುವ ವಿಕಲಚೇತನರಿಗಾಗಿ ಸರಣಿ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡುತ್ತಿದೆ. ಸಮರ್ಥನಂ ಅಂಗವಿಕಲ ಸಂಸ್ಥೆಯು 1997 ಭಾರತದಲ್ಲಿನ ದೃಷ್ಟಿಹೀನರ, ಅಂಗವಿಕಲರ ಮತ್ತು ಅವಕಾಶ ವಂಚಿತರ ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಮರ್ಥನಂ ಸಂಸ್ಥೆಯ ಕೆ ಸತೀಶ್, ಚಂದ್ರಶೇಖರ್, ಮಲ್ಲಿಕಾರ್ಜುನ್ ಗೌಡ, ಜಸ್ಟಿನ್, ಜವರೇಗೌಡ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಸ್ಮಾರ್ಟ್ ಸಿಟಿ ಯೋಜನೆಗಳ ಅನುಷ್ಠಾನದಲ್ಲಿ ದೇಶದಲ್ಲಿಯೇ 7ನೇ ಹಾಗೂ ರಾಜ್ಯದಲ್ಲಿ 1ನೇ ಸ್ಥಾನದಲ್ಲಿರುವ ತುಮಕೂರು ನಗರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದು ಶಾಸಕ ಜಿಬಿ ಜ್ಯೋತಿ ಗಣೇಶ್ ತಿಳಿಸಿದರು. ಸ್ಮಾರ್ಟ್ ಸಿಟಿ ಮಿಷನ್ನ 7ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ನಗರದ ಆಲದ ಮರ ಪಾರ್ಕ್ನಲ್ಲಿ ಸ್ಮಾರ್ಟ್ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ಒಟ್ಟು 178 ಕಾಮಗಾರಿಗಳು ಕೈಗೆತ್ತಿಕೊಂಡಿದ್ದು ಅದರಲ್ಲಿ 128 ಹೆಚ್ಚು ಕಾಮಗಾರಿಗಳು ಪೂರ್ಣಗೊಂಡಿವೆ ಎಂದರಲ್ಲದೆ ಇನ್ನೂ 50 ಯೋಜನೆಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದರು. ಸ್ಮಾರ್ಟ್ ಸಿಟಿ ಯೋಜನೆಗಳ ಮೂಲಕ ನಗರದ ಚಿತ್ರಣವೇ ಬದಲಾಗಿದ್ದು 800 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಮಗ್ರ ಅಭಿವೃದ್ಧಿಯನ್ನ ಕೈಗೊಳ್ಳಲಾಗಿದೆ ಎಂದರು. ಮಹಾತ್ಮ ಗಾಂಧಿ ಕ್ರೀಡಾಂಗಣ, ಪಾಲಿಕೆ ಕಟ್ಟಡ, ಎಂಪ್ರೆಸ್ ಆವರಣದಲ್ಲಿ ಆಡಿಟೋರಿಯಂ, ರಿಂಗ್ ರಸ್ತೆ ಅಭಿವೃದ್ಧಿ, ಮಾರಿಯಮ್ಮ ನಗರದಲ್ಲಿ ಪುನರ್ವಸತಿ, ಅಮಾನಿಕೆರೆಯ ಸಮಗ್ರ ಅಭಿವೃದ್ಧಿ, ತುಮಕೂರು ನಗರದ ನೀರಿನ ಬವಣೆಯನ್ನು ನೀಗಿಸುವುದರಲ್ಲಿ ಸ್ಮಾರ್ಟ್ ಸಿಟಿಯ ಕೊಡುಗೆ ಅಪಾರ ಎಂದರು.
ಇನ್ನು ತುಮಕೂರಿನ 35 ವಾರ್ಡ್ಗಳ ಸುಮಾರು 60ಕ್ಕೂ ಹೆಚ್ಚು ಪಾರ್ಕ್ಗಳಿಗಾಗಿ 30 ಕೋಟಿ ಹಣವನ್ನು ವ್ಯಯಿಸಲಾಗಿದೆ. ಅಲ್ಲದೆ ಜೂನಿಯರ್ ಕಾಲೇಜಿನಲ್ಲಿ ನೂತನ ಕಟ್ಟಡಗಳಿಗೆ ಅನುದಾನವನ್ನು ಒದಗಿಸಲಾಗಿದೆ. ನಗರದ ಜನರ ಆರೋಗ್ಯ ರಕ್ಷಣೆಗಾಗಿ ಸ್ಮಾರ್ಟ್ ಸಿಟಿ ವತಿಯಿಂದ ಟ್ರಾಮಾ ಕೇರ್ ಸೆಂಟರ್, ವಿವಿಧ ಆರೋಗ್ಯ ಕೇಂದ್ರಗಳಿಗೆ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದರು. ಇನ್ನು ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಸಿಟಿ ಸ್ಮಾರ್ಟ್ ಆಗಬೇಕಾದರೆ ನಾಗರಿಕರು ಸಹ ಸ್ಮಾರ್ಟ್ ಆಗಬೇಕು. ನಗರ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಜನರ ಮೇಲಿದೆ ಎಂದರಲ್ಲದೆ, ಅತ್ಯಧಿಕ ಆಮ್ಲಜನಕವನ್ನು ನೀಡುವ ಅರಳಿ, ಬೇವು ಸೇರಿದಂತೆ ಅನೇಕ ಮರಗಳನ್ನು ನೆಟ್ಟು ಅವುಗಳನ್ನು ಪೋಷಿಸಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಮೇಯರ್ ಬಿಜಿ ಕೃಷ್ಣಪ್ಪ, ಪಾಲಿಕೆ ಸದಸ್ಯರಾದ ಮಂಜುಳಾ ಆದರ್ಶ್, ಗಿರಿಜಾ ಧನ್ಯಕುಮಾರ್, ಸಿಎನ್ ರಮೇಶ್, ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕ ಬಿಟಿ ರಂಗಸ್ವಾಮಿ, ಪ್ರೆಸ್ ಕ್ಲಬ್ ಪದಾಧಿಕಾರಿಗಳು, ಸದಸ್ಯರು, ನಾಗರಿಕರು ಹಾಜರಿದ್ದರು. ಕೋಲಾರದ ಜನಪ್ರಿಯ ಜಿಲ್ಲಾ ರಕ್ಷಣಾಧಿಕಾರಿ ಡಿ ದೇವರಾಜ್ ತಮ್ಮ ಪೂಜ್ಯ ತಂದೆ ತಾಯಿಯವರ ಹೆಸರಿನಲ್ಲಿ ಪ್ರಾರಂಭಿಸಿರುವ ಶ್ರೀ ದ್ಯಾವರಪ್ಪ ರತ್ನಮ್ಮ ಎಜುಕೇಷನ್ ಸೊಸೈಟಿ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ನೂತನ ಕೋಚಿಂಗ್ ಸೆಂಟರ್ ಅನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದರು. ಹೌದು, ಶುಕ್ರವಾರ ಸಂಜೆ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನವನ್ನು ನೀಡಿ ಮಾತನಾಡುತ್ತಾ, ಹಿರಿಯ ಐಪಿಎಸ್ ಅಧಿಕಾರಿ ದೇವರಾಜ್ ಕೋಲಾರ ಜಿಲ್ಲೆಯವರೇ ಆಗಿದ್ದು, ತಮ್ಮ ಜಿಲ್ಲೆಯ ಪ್ರತಿಭಾವಂತರಿಗೆ ವೇದಿಕೆಯೊಂದನ್ನು ಕಲ್ಪಿಸಿಕೊಡುವ ಮೂಲಕ ನೂರಾರು ಯುವ ಜನತೆಗೆ ಮಾದರಿಯಾಗುವ ನಿಟ್ಟಿನಲ್ಲಿ ಕಾಯೋನ್ಮುಖರಾಗಿದ್ದಾರೆ. ಅವರ ಶ್ರಮ ಸಾರ್ಥಕ ಆಗಲಿ ಎಂದು ಆಶೀರ್ವದಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ರಕ್ಷಣಾಧಿಕಾರಿ ಡಿ ದೇವರಾಜ್, ಒಂದು ಕಾಲದಲ್ಲಿ ಕೆಎಸ್ಎಸ್ ಅಂದರೆ ಕೋಲಾರ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅನ್ನುವಂತೆ ಹೆಚ್ಚು ಕೆಎಎಸ್ ಅಧಿಕಾರಿಗಳು ಇದ್ರು, ಈಗಲೂ ಇದ್ದಾರೆ. ಅದೇ ರೀತಿ ಭವಿಷ್ಯದಲ್ಲಿ ಜಿಲ್ಲೆಯ ಯುವಜನತೆ ಹೆಚ್ಚು ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಂಡು ಹೆಚ್ಚು ಹೆಚ್ಚು ರಾಷ್ಟ್ರಮಟ್ಟದಲ್ಲಿ ಉನ್ನತ ಅಧಿಕಾರಿಗಳು ಜಿಲ್ಲೆಯಿಂದ ಮೂಡಿ ಬರಲು ಸ್ಥಾಪಿಸಿರುವ ಶ್ರೀ ದ್ಯಾವರಪ್ಪ ರತ್ನಮ್ಮ ಎಜುಕೇಷನ್ ಸೊಸೈಟಿಗೆ ತಾಯಿ ಕೋಲಾರಮ್ಮನ ಆಶೀರ್ವಾದ ಸದಾ ಇರಲಿ ಎಂದು ಜಿಲ್ಲೆಯ ಜನತೆಯ ಪರವಾಗಿ ಬೇಡುವೆ ಎಂದರು. ಬರೀ ಇವರು ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು 1891 ಕೋಲಾರ ಮಾಲೂರು ತಾಲೂಕು ಮಾಸ್ತಿನಲ್ಲಿ ಜನ್ಮ ತಾಳಿ ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ತನಿಖೆಯನ್ನು ಮುಗಿಸಿ ಮಡ್ರಾಸ್ ಯೂನಿವರ್ಸಿಟಿಯಿಂದ ಎಮ್ ಎ ಲಿಟ್ರೇಚರ್ ಇಂಗ್ಲೀಷ್ ಎನ್ನುವ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ್, ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಶ್ರೀನಿವಾಸಗೌಡ, ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಗುಂಡ್ಲುಪೇಟೆಯಲ್ಲಿ ಸುಮಾರು ವರ್ಷಗಳಿಂದ ಸೂರಿಲ್ಲದೆ ವಾಸವಾಗಿದ್ದ ಅಲೆಮಾರಿ ಜನಾಂಗವಾದ ಡೋಂಗ್ರಿ ಘೇರೇಶಿಯ ಜನರಿಗೆ ಕೊನೆಗೂ ವಸತಿ ಭಾಗ್ಯ ಲಭ್ಯವಾಗಿದೆ. ಸುಮಾರು 1,29,00,000 ವಸತಿ ನಿರ್ಮಾಣ ಮಾಡಲಾಗುತ್ತಿದೆ. ನಗರದಲ್ಲಿ ವಾಸಿಸುತ್ತಿದ್ದ ಸುಮಾರು 37 ಕುಟುಂಬಗಳಿಗೆ ತಲಾ 350,000 ಮನೆಗಳ ನಿರ್ಮಾಣವಾಗುತ್ತಿದೆ ಎಂದು ಗುಂಡ್ಲುಪೇಟೆ ಶಾಸಕ ಸಿಎಸ್ ನಿರಂಜನ್ ತಿಳಿಸಿದರು. ಇಂದು ವಸತಿ ನಿರ್ಮಾಣದ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿದರು. 2016 ಈ ಅಲೆಮಾರಿ ಸಮುದಾಯದ ಜನರಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗಿತ್ತು. ಅಂದು ಪಟ್ಟಣದ ಲ್ಯಾಂಪ್ ಸೊಸೈಟಿ ಕಚೇರಿಯಲ್ಲಿ ವಿತರಣೆ ಮಾಡಲಾಗಿತ್ತು.
ಇಷ್ಟು ವರ್ಷಗಳ ನಂತರ ಇದೀಗ ಅವರಿಗೆ ವಸತಿ ಭಾಗ್ಯ ಒದಗಿ ಬಂದಿದೆ. ಒಂದು ವಾರದೊಳಗೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಶಾಸಕರು ತಿಳಿಸಿದ್ದಾರೆ. ಸೂರಿಲ್ಲದೆ ನಿಷ್ಠೂರ ಬದುಕು ನಡೆಸುತ್ತಿದ್ದ ಜನರ ಮೊಗದಲ್ಲಿ ಇಂದು ಸಂತಸ ಮೂಡಿದೆ. ಮಾಡಿಕೊಡುವಂಥ ಜವಾಬ್ದಾರಿಯಿಂದ ಮಾಡ್ತೀವಿ ಅಂತೇಳಿ ಇವತ್ತು ಸರ್ಕಾರ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿಧಿಯಿಂದ ಇವತ್ತು ನಿಮಗೆ ಸುಮಾರು 1,29,00,000 ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ. ಈಗ ನಿಮ್ಮ 32 ಮನೆಗಳು 37 ಮನೆಗಳು 37 ಮನೆಗಳನ್ನ ಇಲ್ಲಿ ಕಟ್ಟಿ ಅವರಿಗೆ ಮಾಡಿಕೊಡುವಂಥ ಜವಾಬ್ದಾರಿಯಿಂದ ಮಾಡ್ತೀವಿ ಅಂತೇಳಿ ಇವತ್ತು ಸರ್ಕಾರ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿಧಿಯಿಂದ ಇವತ್ತು ನಿಮಗೆ ಸುಮಾರು 1,29,00,000 ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ. ಈಗ ನಿಮ್ಮ 32 ಮನೆಗಳು 37 ಮನೆಗಳು 37 ಮನೆಗಳನ್ನ ಇಲ್ಲಿ ಕಟ್ಟಿ ಅವರಿಗೆ ವಿದ್ಯುತ್ಕರಣ ಮತ್ತೆ ಅವರಿಗೆ ಪೈಪ್ ಮಾಡೋ ಮುಖಾಂತರ ನಿಮಗೆ ನೆಲ್ಲಿ ಕುಡಿಯೋ ನೀರನ್ನ ಕೊಡೋ ಥರದಲ್ಲಿ ವ್ಯವಸ್ಥೆ ಆಗಿದೆ. ಈಗ ಹಾಗಾಗಿ 37 ಮನೆಗಳಿಗೂ ಎಲ್ಲ ಥರದ ಸೌಲಭ್ಯಗಳು ಸಿಗೋ ಥರದಲ್ಲಿ ಆಗತ್ತೆ. ಈಗಾಗಲೇ ನಿಮಗೆ ರಸ್ತೆ ಇದೆ, ಡ್ರೈನೇಜ್ ಇದೆ, ನಿಮಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಏನು ಬೇಕೋ ಅದಿದೆ. ಮನೆಗಳನ್ನ ಕಟ್ಟುವಂಥದ್ದನ್ನು ಮಾಡಿ ನೀವು ಒಂದು ಒಳ್ಳೆ ಥರದಲ್ಲಿ ಜೀವನ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಅವಕಾಶ ಮಾಡಿಕೊಡೋದಕ್ಕೆ ಈಗ ಸರ್ಕಾರ ನಿಮಗೆ ಅನುದಾನ ಬಿಡುಗಡೆ ಮಾಡಿದೆ. ಹಾಗಾಗಿ ನೀವು ಏನು ಇದು ಒಂಥರ ಅಲೆಮಾರಿ ಜನಾಂಗ, ನೀವು ಕೂಲಿ ಕೆಲಸ ಮಾಡಿದ್ರೆ ಜೀವನ ಮಾಡಬೇಕಾಗ್ತದೆ ಅಂತ ನಿಮ್ಗಳಿಗೆ ಯಾವುದೇ ಥರದ ಒಂದು ಸ್ಥಿರವಾದಂಥ ಆದಾಯ ಏನಿಲ್ಲ, ನಿಗದಿಯಾದಂಥ ಆದಾಯ ಏನು ಬರೋ ಥರದಲ್ಲಿ ಏನಿಲ್ಲ. ಹಾಗಾಗಿ ಇಷ್ಟೆಲ್ಲ ಸೌಲಭ್ಯಗಳನ್ನ ನಿಮ್ಗೆ ಸರ್ಕಾರ ಮಾಡಿಕೊಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಕಷ್ಟನೇ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.